ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಡದಿ ಸಮೀಪ ಇರತಕ್ಕಂತ ಜಡೇನಹಳ್ಳಿಯ ಶ್ರೀ ವರದರಾಜೇಶ್ವರ ಶಿವಾಲಯದ ವಾರ್ಷಿಕೋತ್ಸವ ಸಂಭ್ರಮದ ದೃಶ್ಯಗಳನ್ನ. ಎಸ್, ವರದರಾಜ ಸ್ವಾಮಿ ದೇವಾಲಯ ಒಂದು ವರ್ಷವನ್ನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ನಡೀತು. ಇದೇ ನವೆಂಬರ್ 13 ಮತ್ತು 14ನೇ ತಾರೀಕು ಎರಡು ದಿನಗಳ ಕಾಲ ವಿಶೇಷ ಉತ್ಸವ ನಡೀತು. ಸಾಕಷ್ಟು ಭಕ್ತಾದಿಗಳು ಈ ಒಂದು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ರು. ವಿಶೇಷವಾಗಿ ನಮ್ಮ ಕನ್ನಡದ ಹ್ಯಾಟ್ರಿಕ್ ಹೀರೋ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ವರದರಾಜೇಶ್ವರ ಶಿವಾಲಯಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಈ ವೇಳೆ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಆದ ನಾರಾಯಣ್ ಗುರು ಅವರು ಡಾಕ್ಟರ್ ಶಿವಣ್ಣ ಅವರಿಗೆ ಸನ್ಮಾನ ಮಾಡಿ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ಕೊಟ್ಟರು. ಇಲ್ಲಿ ಇವತ್ತು ಈ ವಾರ್ಷಿಕೋತ್ಸವಕ್ಕೆ ಹ್ಯಾಟ್ರಿಕ್ ಇರೋ ಶಿವಣ್ಣನವರು ಬಂದಿದ್ದರು. ಅವ್ರಿಗೂ ಸಹ ಕ್ಷೇತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಹಲವಾರು ಬಾರಿ ಅವರು ಬರಬೇಕು ಅಂತ ಇದ್ರು. ಇವತ್ತು ಭಗವಂತನ ಈ ಒಂದು ವಾರ್ಷಿಕೋತ್ಸವ ಉತ್ಸವದಲ್ಲಿ ಅವರು ಪಾಲ್ಗೊಂಡಿದ್ದರು. ಅದು ನೋಡಿ ಜನತೆ ಸಾಕಷ್ಟು ಸಂತೋಷವನ್ನು ಕೊಟ್ಟರು. ಹಾಗೆ ಇನ್ನು ಮುಂದಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಹಾಗೆ ಹಲವಾರು ಸಿನಿಮಾ ನಟನಟಿಯರು ಇಲ್ಲಿಗೆ ಆಗಮಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ತಾವು ಬನ್ನಿ, ಈ ಶಿವನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮಲ್ಲಿ ಈ ಒಂದು ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯುವಂತಹ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳು ನಡೆಯುವಂತಹ ಪೂಜೆಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಖಂಡಿತ ನಿಮ್ಮ ಕಷ್ಟಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ನಾನು ನಿಮ್ಮ ಮುಂದೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸಾಕಷ್ಟು ಸಾಗರೋಪಾದಿಯಲ್ಲಿ ಜನ ಭಕ್ತಾದಿಗಳು ರಾಜಕೀಯ ಗಣ್ಯರು ಸಿನಿಮಾ ತಾರೆಯರು ಕೂಡ ಈ ಒಂದು ಕ್ಷೇತ್ರಕ್ಕೆ ಇತ್ತೀಚೆಗೆ ಬರ್ತಾ ಇದ್ದಾರೆ. ಕೇವಲ ಒಂದೇ ಒಂದು ವರ್ಷದಲ್ಲಿ ಕರ್ನಾಟಕದಾದ್ಯಂತ ಅಲ್ಲದೇ ಇಡೀ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಿಂದಲೂ ಕೂಡ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಜನ ಬರ್ತಾ ಇದ್ದಾರೆ. ಇಲ್ಲೇನೋ ಒಂದು ಶಕ್ತಿ ಇದೆ, ಅಗಾಧವಾದ ಒಂದು ಶಕ್ತಿ ಇದೆ. ವಿಶೇಷವಾಗಿ ಏನು ಕೇಸರಿ ಬಣ್ಣದ ಹೊಳೆಯುವಂತಹ ಶಿವ ಲಿಂಗ ಇಲ್ಲಿರ್ತಕ್ಕಂಥದ್ದು. ಸೊ ವಿಶೇಷ ಒಂದು ರೀತಿಯ ಕೆಂಪು ಮಿಶ್ರಿತ ಶಿಲೆ ಆಗಿರೋದ್ರಿಂದ ಏನೋ ಒಂದು ವೈಬ್ರೇಷನ್ಸ್ ಇದೆ, ಪಾಸಿಟಿವ್ ವೈಬ್ರೇಷನ್ನು ಅನ್ನೋ ಒಂದು ಅಭಿಪ್ರಾಯ ಇಲ್ಲಿನ ಭಕ್ತಾದಿಗಳದ್ದು. ಹಾಗಾಗಿಯೇ ಈ ಒಂದು ವರದರಾಜೇಶ್ವರ ಶಿವಾಲಯಕ್ಕೆ ಸಾಗರೋಪಾದಿಯಲ್ಲಿ ಜನ ಬರ್ತಾರೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ಪುನಸ್ಕಾರ ಇರುತ್ತೆ. ಕೂಷ್ಮಾಂಡ ಆರತಿ ಅಂದರೆ ಬೂದುಕುಂಬಳಗಾಯಲ್ಲಿ ದೀಪವನ್ನು ಬೆಳಗುವಂಥ ವಿಶೇಷವಾದ ಆರತಿಯ ಪದ್ಧತಿ ಈ ಒಂದು ದೇವಸ್ಥಾನದಲ್ಲಿ ಇದೆ. ಸೊ ಈ ಒಂದು ಅದ್ಭುತ ಕ್ಷಣಗಳಿಗೆ ಶಿವಣ್ಣ ಅವರು ಸಾಕ್ಷಿಯಾದರು, ಅಲ್ಲಿ ಜೊತೆಗೆ ದೇವರ ದರ್ಶನ ಪಡೆದು ಪುನೀತರಾದರು. ಸೊ ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು. ಸಾಮಾನ್ಯ ದಿನಗಳಲ್ಲೂ ಭೇಟಿ ಕೊಡಬಹುದು, ಆದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ಒಂದು ಎರಡೂ ದಿನ 15 ದಿನಕ್ಕೊಮ್ಮೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯೋದ್ರಿಂದ ಆ ಒಂದು ದಿನ ನೀವು ಭೇಟಿ ಕೊಟ್ಟರೆ ಒಳ್ಳೆಯದು.